डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ನಗರದಲ್ಲಿ ಶಿವಶರಣ ಶ್ರೀ ನುಲಿಯ ಚಂದಯ್ಯನವರ 916ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಕೊರಚ ಸಮುದಾಯದ ಆರಾಧ್ಯ ದೈವ ಶಿವಶರಣ 12ನೇ ಶತಮಾನದ ಕಾಯಕಯೋಗಿ ಮತ್ತು ವಚನಕಾರರಾದ ಶ್ರೀ ನುಲಿಯ ಚಂದಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಮುದಾಯದವರೆಲ್ಲರ ಸಮಾಗಮದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ನಗರದ ಪ್ರಮುಖ ಬೀದಿಯಲ್ಲಿ ಶ್ರೀ ನುಲಿಯ ಚಂದಯ್ಯನವರ ಭಾವಚಿತ್ರವನ್ನು ವಿವಿಧ ಜಾನಪದ ಕಲಾತಂಡಗಳ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಕೊರಚ ಸಮುದಾಯದ ವಸತಿ ರಹಿತರಿಗೆ ನಿವೇಶನ ಮತ್ತು ಸಮುದಾಯ ಭವನ ಸೇರಿದಂತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರಮುಖವಾಗಿ ಪರಿಗಣಿಸುವುದಾಗಿ ಘೋಷಿಸಿದರು ಮತ್ತು ಸಮುದಾಯದ ಜೊತೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ಹೇಳಿಕೆ ನೀಡಿದರು. ಆಡಳಿತ ವರ್ಗ ಇದನ್ನ ಸರ್ಕಾರಿ ಕಾರ್ಯಕ್ರಮಗಳ ಮಾಡಿ ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಇಂಥ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲರ ನಾಗರಿಕ ಆಗಮಿಸಿರ್ತಕ್ಕಂಥ ಸಮಾಜದೆಲ್ಲ ಬಂದವರ ಈಗಾಗಲೇ ನುಲಿಯ ಚಂದಯ್ಯನವರ ಭಾವಚಿತ್ರವಾದ ವಸ್ತ್ರದ ನಗರದ ರಾಜಭವನದಲ್ಲಿ ಅತ್ಯಂತ ವೈಭವಪೂರ್ವಕವಾಗಿ ಮೆರವಣಿಗೆ ಮಾಡಿಕೊಂಡಿರುವ ಕರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತಾಲೂಕಿನಲ್ಲಿ ಪುಟ್ಟ ಸಮಾಜ ಅಲ್ಲಿ ಕೂಡ ನಮ್ಮ ಗುರುಗಳ 900ನೇ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಲೇಬೇಕು. ಮನಸ್ಸು ಹೃದಯ ವರ್ಷಕ್ಕೆ ಹೃದಯ ಕಲಿಸಬೇಕು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ತರವನ್ನು ಹೊಂದಿಸ್ಕೊಂಡು ಎಲ್ಲ ಜನರ ಮಧ್ಯೆ ನಾವು ಮನುಷ್ಯರ ಬದುಕಬೇಕು ಅಂತಕ್ಕಂಥ ಜನವನ್ನು ಇಟ್ಕೊಂಡು ಇವರೆಲ್ಲ ಕೂಡ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಬದುಕನ್ನ ಇಲ್ಲಿವರೆಗೆ ಸಾಗಿಸ್ಕೊಂಡು ಬಂದಿರ್ತಕ್ಕಂಥದ್ದೇ ಒಂದು ದೊಡ್ಡ ಇತಿಹಾಸ. ಶಿವಗುರುಮೂರ್ತಿ ಅವರ ಮಾತು ಅಂತ ಹೇಳಿ ಬಹಳಷ್ಟು ಕರೆದಲ್ಲಿ ನಂಬಿದೆ. ನಮ್ಮ ಪರಿಸ್ಥಿತಿ ದಿನ ಇವಾಗಿದೆ, ಹಲವಾರು ವಿಷಯಗಳನ್ನು ಮುಗಿಸಿದ್ರು. ಯಾರು ಬೇಡ, ಎಲ್ಲರ ಮನೆಗಳಲ್ಲೂ ಕೂಡ ರಕ್ತ ಇರ್ತದೆ, ತುಂಬ ರಕ್ತ ಎಲ್ಲರ ಮೇಲೆ ಕೂಡ ಚಟ್ಟಿಗೆ ಇರ್ತದೆ ರಕ್ತ. ಅಂದ್ರೆ ಒಂದು ರಕ್ತದ ಸಂಬಂಧ ಹಿಂದೆ ಒಂದು ಕೂಡ ಭಾವನಾತ್ಮಕವಾದ ಸಂಬಂಧಗಳು ಇವತ್ತು ನಮ್ಮಲ್ಲಿ ಓಡಿ ಬಂದಿದ್ದಾರೆ.
ಮುರುಗೇಶ್ವರದಲ್ಲಿರುವ ಬದುಕು ಬಹಳ ಸುಂದರವಾಗಿ ಮಾತನಾಡಿದ್ರು. ಸಾಹಿತ್ಯ ಯುವಕರು ಬಸವಣ್ಣನವರ ಕಾಲದಲ್ಲಿ ಇವರ ಗಾಯಕವನ್ನ ಬಹಳ ಸೊಗಸಾಗಿ ಸಮಾಜಕ್ಕೆ ಯಾವ ರೀತಿ ಕೊಡುಗೆಗಳನ್ನ ಕೊಟ್ಟರು ಅಂತಕ್ಕಂಥ ವಿಚಾರವನ್ನ ನಮ್ಮ ಶಿವರುದ್ರ ಮೂರ್ತಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಾಹಿತ್ಯ ಹೇಳಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ನಾನು ಕೂಡ ಗಮನಿಸಿದ್ದೇನೆ. ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನು ಕೂಡ ಬಿಟ್ಟಿದ್ದೀರ. ಎಲ್ಲ ಸಮುದಾಯಗಳಿಗೆ ವಸಂತ ನಾಯಕರು ನಿವೇಶನಗಳನ್ನು ಕೊಟ್ಟಿದ್ದೀರ. ನಮ್ಮ ಸಮುದಾಯಕ್ಕೆ ನಿವೇಶನ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ತಿಳಿಸಿದ್ರು. ಎಲ್ಲ ಸಮುದಾಯದವರು ಕೂಡ ಈ ಜಯಂತಿಗಳನ್ನು ಆಚರಣೆ ಮಾಡುವ ಮೂಲಕ ಸಂಘಟನೆ ಮಾಡಿ ಸಂಘಟಿತರಾಗಿ ಈ ಜಯಂತಿ ಆಚರಣೆ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಚುನಾಯಿತ ಪ್ರತಿನಿಧಿಗಳನ್ನ ಬರಮಾಡಿಕೊಂಡು ತಮ್ಮ ಸಂಘಟನಾ ಶಕ್ತಿಯನ್ನು ಬಲವರಿಸಿ ಅದರ ಮೂಲಕ ಸಮಾಜದ ದೇಶ ಬೇಡಿಕೆಗಳನ್ನು ಕೇಳ್ತಕ್ಕಂಥ ಒಂದು ಅವಕಾಶ ಅಂತ ನಾವೆಲ್ಲ ಕೂಡ ಪಡ್ಕೊಂಡಿದ್ದೇವೆ. ಇವತ್ತು ಕೂಡ ನಮ್ಮ ಸಮಾಜದ ಅನೇಕ ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಮೂರು ಬಾರಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಅವಧಿಯಲ್ಲಿ ಅವಕಾಶ ವಂಚಿತ ಅಂದಾಗ ಏನು ಮಾಡಲಿಲ್ಲ. ನಮ್ಮ ಕೈ ಎಷ್ಟು ಶಕ್ತಿ ಸಾಧ್ಯ ಮಾಡಿತು ಗ್ರಾಮಗಳ ಅಭಿವೃದ್ಧಿಗೆ ವೈಯಕ್ತಿಕ ಬದುಕಿಗೆ ಕೈಗಾರಿಕೆ ದರವನ್ನ ಎಲ್ಲ ಕುಟುಂಬಗಳಿಗೆ ಕೊಟ್ಟಿದ್ರು ಕೂಡ ಹಲವಾರು ಕುಟುಂಬಗಳಿಗೆ ಕೊಟ್ಟಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಮುಂದೆ ಕೂಡ ಇದನ್ನು ಮುಂದುವರಿಸ್ತಾ ಹೋಗ್ತೀವಿ. ಸಮಾಜದ ಬೇಡಿಕೆ ನಿವೇಶ ಅವಧಿಯಲ್ಲೂ ನಿವೇಶನ ಹುಡ್ಕೊಂಡಿದ್ದಿಲ್ಲ ಅಂತ ಮಾತು ಹೇಳಿ ಆ ಒಂದು ಪ್ರದೇಶವನ್ನು ಗುರುತು ಮಾಡಿ ತೋರಿಸಿದ್ರೆ ಖಂಡಿತವಾಗ್ಲೂ ಕೂಡ ಆ ನಿವೇಶನವನ್ನ ಸಮಾಜ ದೃಷ್ಟಿ ಮಾಡಿಸ್ಕೊಳ್ಳಿಕ್ಕೆ ನಾನು ಬದ್ಧವಾಗಿದ್ದೇನೆ ಅಂತ ಮಾತನಾಡ ಹೇಳಿ ಎಲ್ಲ ಸಮುದಾಯಗಳಿಗೂ ಕೂಡ ನಿವೇಶನ ಮತ್ತು ಸಮುದಾಯ ಭವನಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ಸಮುದಾಯಕ್ಕೂ ಕೂಡ ನಿವೇಶನ ಮತ್ತು ಸಮುದಾಯ ಭವನವನ್ನ ಕೊಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀವಿ. ಯಾರು ಸಂಶಯ ಕೊಡಬೇಕಾದಂಥ ವಿಚಾರ ಇಲ್ಲ. ಕಾರ್ಯಕ್ರಮದಲ್ಲಿ ಸಮುದಾಯದ ಹಿನ್ನೆಲೆ ಕುರಿತು ಉಪನ್ಯಾಸ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಬಂದಾಗ ಆ ಒಂದು ಗ್ರಾಮದಲ್ಲಿ ದುಮ್ಮಿರಾಯನ ಹೆಂಡತಿ ಹೆಸರು ಅದು ಪದ್ಮಾವತಿ ಅಂತ ಹೇಳಿ ದುಮ್ಮಿರಾಯನ ಹೆಂಡತಿ ಹೆಸರು ಪದ್ಮಾವತಿ ಅಲ್ಲಿ ಆಶ್ರಯವನ್ನ ಕೊಡ್ತಾರೆ. ಆಶ್ರಯವನ್ನ ಕೊಟ್ಟು ಪದ್ಮಾವತಿ ಅಂತ ನಗರದಲ್ಲಿ ಒಂದು ಕೆರೆಯನ್ನ ಕಟ್ಟಿಸಿಕೊಡ್ತಾರೆ. ಕೆರೆಯನ್ನ ಕಟ್ಟಿಸಿ ಕೆರೆಯ ಹೇಗೆ ಮೇಲೆ ಒಂದು ಮಠವನ್ನ ನಿರ್ಮಾಣ ಮಾಡ್ತಾರೆ. ಅದು ನೂಲಿಯ ಚಂದ್ರ ಎಲ್ಲಿಗೆ ಮೀಸಲಾಗಿರ್ತಕ್ಕಂಥ ಮಠ. ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಸುಮಾರು ವರ್ಷ ಸರ್ವ ಪ್ರಚಾರವನ್ನು ಮಾಡ್ತಾ ಇದ್ದು ಅನೇಕ ಅನುಭವ ಗೋಷ್ಠಿಗಳನ್ನು ನಡೆಸಿದರು.
ಕೆಲ ವರ್ಷಗಳ ನಂತರ ಅಲ್ಲಿ ಕ್ರಿಸ್ತಶಕ 1082 ಅವರು ಲಿಂಗೈಕ್ಯರಾದಂತೆ ತೀನೂಲು ಆ ಮುಲೆಯೂರಿನಲ್ಲಿ ಮುಲಿಯ ಚಂದಯ್ಯ ಇಂದಿನ ಸಮೇತ ಅವರ ಸಮಾಧಿ ಇದೆ. ನಾವು ನೋಡಿದ್ವಿ, ನೀವು ಸಹ ಹೋಗಿ ನೋಡಿದ್ವಿ. ಆ ಮುಲೆಯ ಚಂದಯ್ಯನ ಸಮಾಧಿ ಇದೆ ಅಲ್ಲಿ. ವೀರಶೈವ ಸಮಾಜದವರು ನಮಗೆಂತೂ ಸಹ ಉತ್ತಮವಾಗಿ ಆ ಒಂದು ಪೂಜಾ ಕೈಂಕರ್ಯಗಳನ್ನ ಅಲ್ಲಿ ಮಾಡ್ತಾರೆ, ಜಾತ್ರೆಯನ್ನ ಮಾಡ್ತಾರೆ. ಮುಲಿಯ ಚಂದಯ್ಯನ ಜಾತ್ರೆಯನ್ನು ಸಹ ಮಾಡ್ತಾರೆ. ಆ ಒಂದು ಆರು ಮುಲೆ ಅನ್ನುವಂಥದ್ದು ಎಲ್ಲರೂ ಸಹ ತಿಳಿದಿರಲಿ. ಅಲ್ಲಿ ಲಿಂಗೈಕ್ಯರವರು ನಂತರ ಪದ್ಮಾವತಿ ಅಂತಕ್ಕಂಥ ಮೂರು ಮುಲಿಯ ಚಂದಯ್ಯನ ಕಾಲಾನಂತರ ಮುಲೆಯೂರು ಅಂತ ಹೇಳಿ ಹೆಸರನ್ನ ಪಡ್ಕೊಳ್ತಾರೆ. ಈ ರೀತಿ ಕಾರ್ಯಕ್ರಮ ಸೂಚಿಸುವಂತ ಮುಲೆಯೂರು ಅಂತ ಹೇಳಿ ಕರೀತಾರೆ. ಈ ಮುಲಿಯ ಚಂದಯ್ಯನವರಿಗೆ ಸಂಬಂಧಿಸಿದಂತ ಅನೇಕ ಶಿಲಾಶಾಸನಗಳನ್ನು ಸಹ ನಾವು ಕಾಣಬಹುದು. ಬನವಾಸಿಯ ಮಲುಕೇಶ್ವರ ದೇವಾಲಯದಲ್ಲಿ ಗಲ್ಲು ಮಂಟಪ ಇದೆ. ಅದರಲ್ಲಿ ಚಂದಯ್ಯನವರು ಅರ್ಧಮಣಿಯ ವಂದಮ್ಮ ಮಳಿಗೆ ಮಾರಯ್ಯ ಹಡಪರ ಅಪ್ಪಣ್ಣ ಜೇಡರ ರಾಸಿಮಯ್ಯ ಆಯ್ದಕ್ಕಿ ಮಾರಯ್ಯ ಹಾಡಿನ ಅಪ್ಪಣ್ಣ ಬ್ರಹ್ಮಮೂರ್ತಿಗಳು ಅವರವರ ಅಂಕಿತ ನಾಮದಿಂದ ವಚನಗಳನ್ನ ಅಲ್ಲಿ ಕೆತ್ತನೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಸಮುದಾಯದವರಿಂದ ಶಾಸಕ ಬಿಜಿ ಗೋವಿಂದಪ್ಪನವರಿಗೆ ಸನ್ಮಾನ ಮತ್ತು ನೂತನವಾಗಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಗಣ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕು ಕೊರಚ ಸಮುದಾಯದ ಅಧ್ಯಕ್ಷ ತಿಮ್ಮಣ್ಣ, ಮಾಜಿ ಅಧ್ಯಕ್ಷ ಅತ್ತಿಮಗೆ ನಾಗರಾಜ್, ಮುಖಂಡರಾದ ಸೀತಪ್ಪ ಚಂದ್ರಶೇಖರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೌಡಪ್ಪ, ಗಂಜಿಗೆರೆ ನಟರಾಜ್, ಪಾಂಡುರಂಗಪ್ಪ, ರತ್ನಮ್ಮ ಮೂಡ್ಲಪ್ಪ, ಪಿಡಿಒ ರಮೇಶ್, ಶಿಕ್ಷಕ ನಿರಂಜನ್, ಪೊಲೀಸ್ ಶ್ರೀನಿವಾಸ್ ಸೇರಿದಂತೆ ಸಮುದಾಯದ ಬಾಂಧವರು ಭಾಗವಹಿಸಿದ್ದರು. ಅವರ ಅಂಕಿತ ನಾಮ ಹಾಗೆ ಅವರು ಯಾವ ರೀತಿ ಅತ್ಯಂತ ಶ್ರೇಷ್ಠ ಕಾರ್ಯಕರ್ತತ್ವ ಆಗಿದ್ರು ಎಂದು ಸವಿರವಾಗಿ ಹಾಗೆ ನಮ್ಮ ಸಮಾಜದ ಸದ್ಯದ ಪರಿಸ್ಥಿತಿಯನ್ನು ಸಮೇತ ಅವರು ಬಹಳ ಸುಂದರವಾಗಿ ಹೇಳಿದ್ರು. ಅವರಿಗೆ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.